ಅವರೊಬ್ಬರನ್ನೇ ನಾನು ಗುರುಗಳು ಅಂತ ಹೇಳೋದು, ಮತ್ತೆ ಬೇರೆ ನಾನು ಗುರುಗಳಲ್ಲೇ
ರಂಗನಾಥ ಆಚಾರ್ಯ ರಂಗನಾಥ ಗಣನಿಗೆ ರಂಗನಾಥನ ಗಣನಿಗೆ ಆಚಾರ್ಯರು ಮಧ್ವಾಚಾರ್ಯರು ಅಂತಹ ಉತ್ತರೋತ್ತರಕ್ಕೆ ಅಭಿವೃದ್ಧಿಯನ್ನು ಕೊಟ್ಟಂತಹ ಉತ್ತರಾದಿ ಮಠದ ಬಗ್ಗೆ ಯಾಕೆ ನನಗೆ ಅಭಿಮಾನ ಅಂತಂದ್ರೆ ಸ್ವಜಾತಿ ಅಭಿಮಾನ ತಿಳ್ಕೋಬೇಡ್ರಿ. ಪೂರ್ವೋತ್ತರಾಮಿ ತತರಂಗ ತರಸ್ಸು ಚರತ್ಸು ಹಂಸ ದೇವಾಲಿ ಸೇವೆಯ ಪರಾಂಧ್ರಿ ಪ್ರಯೋಜನ ಅಂತ ಹೇಳ್ಬೇಕಂದ್ರೆ ಉತ್ತರ ಪೂರ್ವಕ್ಕೆ ವಾಸ್ತುಶಾಸ್ತ್ರದ ಪ್ರಕಾರ ದಕ್ಷಿಣಕ್ಕೆ ಹೇಳೋದಿಲ್ಲ. ಕೆಲಸದಲ್ಲಿ ಏನಾದ್ರು ದಕ್ಷಿಣಕ್ಕೆ ಎಣ್ಣೆ ಹಚ್ಕೊಂಡು ಕತ್ತಿ ಮೇಲೆ ಕೂತ್ಕೊಂಡು ಹೋದ್ರೆ ಬೇರೆ ಬೇರೆ ವಿಷಯಕ್ಕೆ ಹೋಗ್ತಾರೆ ಅಂತ ಅರ್ಥ. ಅಂತ ಉತ್ತರಾದಿ ಮಠದ ವರಖೇಡಿ ಮನೆತನದಲ್ಲಿ ಇವತ್ತಿಗೂ ಸೋಮಯಾಗಿಗಳಾಗಿ ಅಗ್ನಿಹೋತ್ರಿಗಳಾಗಿ ಅವರ ಧರ್ಮಪತ್ನಿ ಅಂತ ನನ್ನ ಮಗಳಿಗೆ ಅವ್ರ ಮನೆ ತುಳಜಾಭವಾನಿ ಅಂತ ಕರೀತಾನ. ಅಂತ ಮಾದ್ರಿಬಾಯಿ ಅಂತ ಉತ್ತರ ಸಾವಿತ್ರಿ ಜೊತೆ ಈ ಮಹತ್ವ ಇರ್ತಾ ಇದ್ದಾರೆ. ಬಹಳ ಶ್ರೇಷ್ಠವಾದ್ದು, ನಾನು ಯಾರನ್ನು ಹೊಗಳಿ ತಂದಿಲ್ಲ. ಯಾಕಂದ್ರೆ ಹಿಂದೆ ಎನ್ನ ಬೈದವರೆಲ್ಲ ಚೆನ್ನಾಗಿ ರವಿ, ಮುಂದೆ ಎನ್ನ ಬೈಯುವರೆಲ್ಲ ಅಂಗನವೇ ರವಿ, ಕುಂದು ಇಟ್ಟವರೆಲ್ಲ ಕುದುರೆ ಕಟ್ಟಿ ಬಾಳಲಿ, ಬಂದು ಬಂದವರು ಕತ್ತದ ಕತ್ತೆ ಬೆಳೆಯಲಿ. ಆ ಬಂದು ಬಂದವರು ಯಾರಾಗ್ಬೇಕು? ನಮ್ಮವರೇ ಆಗ. ಮತ್ತೆ ನಮ್ಮವರು ಅಂದ್ರೆ ಏನು? ಹರಿಸರ ಓದ್ತಾನ ವಾಯುದೇವ ಅಂತ ತತ್ವ ತಿಳಿದವ್ರು ಬಂದು ಹೋದ್ರೆ ಎತ್ತಿರುವಂತವ್ರಿಗೆ ಅವ್ರ ಭತ್ತದ ಗತಿ ಬಿಡಬಾರದು, ಅವ್ರ ಭತ್ತದ ಗತಿ ನಾಶ ಆಗದು. ಅಂತಹ ತರ್ಕವನ್ನ ಸಣ್ಣ ಸಣ್ಣ ಮಕ್ಕಳಿಂದ ಎಷ್ಟು ಅದ್ಭುತವಾಗಿ ಎಷ್ಟ್ ಚಂದ ಮಾತಾಡಿದ ದೇವರು ಪರಮಾತ್ಮನಿಂದ. ಈಗ ಏಸು ಮುನಿಗಳಿದ್ದೇನು ಮಾಡಿದರು? ವ್ಯಾಸ ಮುನಿ ಮಧ್ಯಮನವನ್ನು ಉದ್ಧರಿಸಿದ. ಏಸು ಅಂತ ಅನ್ಕೋಬಾರ್ದು, ನೀವು ಏಸು ಅಲ್ಲ, ಏಸು. ಏಸು ಮುನಿಗಳಿದ್ದು ಏನು ಮಾಡಿದರೋ ಮಧ್ವಮನಿ ವ್ಯಾಸ ಮುನಿ ಮಧ್ಯಮನವನ್ನು ಉದ್ಧರಿಸಿದ ಅಂದ್ರೆ ಅತ್ಯಕಲ್ಪಿತ ಗಂಧವು ಅಯಂ ಪ್ರತ್ಯಂತಿ ಗಳಿಗೆ ಸರಿ ವ್ಯಾಸದಿಂದ ಗೌರವ ಹೋಗಿ ಅಶ್ವನಿಷ್ಠಾಂತ ಸಿದ್ಧಗೆ ಅಂತಂದ್ರೆ ವೇದವ್ಯಾಸನ ಚಿಂತನೆ ಮಾಡಬೇಕು. ವೇದವ್ಯಾಸ ದೇವರನ್ನು ಹುಟ್ಟಿದ ಮೇಲೆ ಎಲ್ಲವೂ ವ್ಯಾಸರಿಗೆ ಹಾಗಾಗಿ. ಅಂತ ವೇದವ್ಯಾಸ ದೇವರು ಇಲ್ಲದೆ ಇದ್ರೆ ಮಧ್ವಮಠಕ್ಕೆ ಯಾವುದೇ ಆಧಾರ ಇಲ್ಲ. ನನ್ನನ್ನ ಒಂದು ಇಂತಹ ಪರಂಪರೆಯಲ್ಲಿ ಕರೆದುಕೊಂಡು ಬಂದಂತಹ ನನ್ನ ಪೂರ್ವಾಶ್ರಮದ ಒಂದು ರಾಮಶಬ್ದವನ್ನ ಹೇಳಿಕೊಟ್ಟು ಉದ್ಧಾರ ಮಾಡಿದಂತ ನನ್ನ ಅನಿಲಾಚಾರ್ಯರು ಇಲ್ಲೇ ಕೂತಿದ್ದಾರೆ. ಅವ್ರ ಬಗ್ಗೆ ಕತೆ ಬಹಳ ಕತಿ ಎಷ್ಟ ಬಂದ್ರೂ ಲೆಕ್ಕಿಲ್ಲ. ಆದ್ರೆ ನನ್ನ ಕತೆ ಒಳಗೆ ಅವನು ನಾಯಕ. ದೇವರು ಪರಮಾನುಗ್ರಹ ಮಾಡಲಿ. ನಮ್ಮಲ್ಲಿ ಏನಾದ್ರೂ ತಪ್ಪಿದ್ರೆ ಪಂಡಿತಗಳವರು ನಮ್ಮಲ್ಲಿರ್ತಕ್ಕಂತ ಮಧ್ವಾಚಾರ್ಯ ಆಚಾರ್ಯ ಮಧ್ವರು ಹೇಳುತ್ತಾ ಇದ್ದಾರಲ್ಲ, ಒಳ್ಳೆಯಂತ ಅಷ್ಟು ಸ್ವೀಕಾರ ಮಾಡಿ. ಬೇಡದ್ದು ಬಿಟ್ಟಾಕ್ಬಿಡು, ನಿಮ್ಗೇನ್ ಬೇಡಾಗಿದ್ರು ಬಿಟ್ಟಾಕ್ಬಿಡು. ನೀವೇನು ನಮಗ್ ಕರೆದಿಲ್ಲ, ಕರೆದ್ರೆ ಬರ್ಬೇಕು ಅಂತಿಲ್ಲ. ಕರೆದ್ರೆ ನೀವು ದೂಡಬಾರದು, ದೂಡಿದ್ರೆ ನಿಮ್ಗೆ ಸನ್ಮಾನ ಮರ್ಯಾದಿಲ್ಲ. ಆದ್ರೆ ನಾವಾಗೇ ಬಂದಿದ್ದರಿಂದ ನಿಮಗೇನು ಭಯ ಇಲ್ಲ, ನೀವು ಹೆದರ್ಕಾದಿಲ್ಲ. ಹಾಗೆ ಹೆದರು ಮತವೇ ನಂತಲ್ಲ. ಹಾಗಾಲ ಹಾಕಿದ್ರೆ ಅಂದ್ರೆ ಮೇಲೆ ಏನು ನಿನಗೆ ನಾನು ಹಿಂಗರನೋ ಹಿಂಗರನು ನಾನು ಅಸ್ಥಿ ಅತ್ತಿ ಅತ್ತಿ ಅಸ್ಥಿ ಅಲ್ಲ ಅತ್ತಿ ಬರದನ ತೋರುವ ತನಕ ಬಿಡುವೆನೇನಯ್ಯ ರಂಗ ಗಣಾಚಾರಿ ಬಿಡುವೆನೇನಯ್ಯ. ನನಗೆ ಕಂಡಂತ ಅನೇಕ ಮಹಾತ್ಮರಲ್ಲಿದ್ದಾರೆ, ಆದ್ರೆ ಮುಖ್ಯ ಮಹಾತ್ಮ ನನ್ನ ಗೃಹಸ್ಥ ರೂಪದ ಮತ್ತೊಂದು ಪುಟ್ಟ ಪೇದಾರ ಸ್ವಾಮಿ ನೋಡಿದಂಗೆ ಆಗ್ತಾ ಇಲ್ಲ. ಸೂಕ್ಷ್ಮವಾಗಿ ಅವನು ಬಿಳಿ ತಲೆ ಕೂಗಿದ್ದು ಅವ್ರ ಜವಾನಿ ಒಳಗಿದ್ದಾಗ 1980 ಒಳಗೆ ಅವ್ರು ಹ್ಯಾಂಗಿದ್ದು ನೋಡಿದ್ದೀನಿ, ಈಗ ನೋಡ್ತಾ ಇದ್ದೀನಿ. ಈಗ ಪೂರ್ತಿ ಸನ್ಯಾಸಿಗಳು ಕಾವಿ ಹಾಕೊಂಡು ಮತ್ತೆ ಮಟ್ಟಿಗೆ ಕತ್ತಿಗೆ ನಮಸ್ಕಾರ ಮಾಡಬೇಕಂತಿಲ್ಲ. ಆದ್ರೆ ಕಾವಿ ಹಾಕದೆ ಶ್ವೇತ ವಸ್ತ್ರದಲ್ಲಿಯೇ ಕಾವಿಯ ಸೂಚನೆ ಕೊಡ್ತಕ್ಕಂತ ಮಹಾತ್ಮರು ಇಂತ ಸೋಮಯಾಜಿಗಳು ನಮ್ಮ ನಮಗೆ ಒಳಗೆ ಕರೆದು ನಮ್ಮ ಕೊಳೆಯನ್ನ ತೊಳೆದು ಪಾವನ ಮಾಡಿದ್ದಕ್ಕೆ ಎಲ್ಲ ಒಟ್ಟಿಗೆ ಸಾವಿತ್ರಿಯರಿಗೂ ಅವರ ಅಂತರ್ಯಾಮಿ ಭಗವಂತನಿಗೂ ನಾನು ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ ನನ್ನ ಪುಟ್ಟ ಎರಡು ವಾಕ್ಯಗಳನ್ನ ಮಧ್ವಾಂತರ್ಗತ ಗೋಪಾಲಕೃಷ್ಣನಲ್ಲಿ ನಾನು ಸಂಪೂರ್ಣ ಮಾಡ್ತೇನೆ. ಶ್ರೀಕೃಷ್ಣ
ಪೂಜ್ಯ ವಾದಿರಾಜ ಸ್ವಾಮಿಗಳು ಸರಿಯಾದ ಹೆಸರು ನಿಜಕಾಮರ್ಯರು ಅವರ ಹೆಸರಿಂದ ಇಲ್ಲಿ ರಂಗಾಚಾರ್ಯ ನಡೆಸ್ತಾ ಇದ್ದ ವಿದ್ಯಾವರ್ಧಕ ಪಾಠಶಾಲಾ ಇದರ ವಾರ್ಷಿಕೋತ್ಸವ ನಿಮಿತ್ತದಿಂದ ಈ ಕಾರ್ಯಕ್ರಮದಲ್ಲಿ ಹರಿಗುರುಗಳ ಅನುಗ್ರಹದಿಂದ ಅವರು ಪ್ರೇರಣಾದಿಂದ ಬಂದ ಅಪ್ಪಾಜಿ ಅವರಿಗೆ ಆಶೀರ್ವಾದ ಸ್ಮರಿಸಿ ವಾದಿರಾಜ ಸ್ವಾಮಿಗಳವರ ಸ್ಮರಣದಿಂದ ಬಸ್ ಅಲ್ಲ ಈ ಕಾಣಿಕೆಯನ್ನು ತಾಯಿಯ ರೂಪದಲ್ಲಿ ಇರೋದ್ರಿಂದ ಮಕ್ಕಳಿಗೆ ಕಾಣಿಕೆ ಕೊಡಬೇಕು. ಅಖಂಡವಾಗಿ ಬ್ರಾಹ್ಮಣರನ್ನ ಬೆಳೆಸುವಂತಹ ಅದನ್ನು ಸಚ್ಛಾಸ್ತ್ರ ಮಾಡಿರ್ತಕ್ಕಂತಹ ವ್ಯಕ್ತಿಗಳಿಗೆ ಚಿನ್ನದ ಮನೆ ಸುರಿಸುವಂತ ಯೋಗ್ಯತೆ ನನಗೆ ಕೊಡಲಿ ಅಂತ ಬ್ರಾಹ್ಮಣರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಯಾಕಂದ್ರೆ ಪರಮಾತ್ಮನೇ ಪ್ರಾರ್ಥನೆ ಮಾಡಿದ್ದಾನೆ. ಅಲ್ಲಿ ಮಾಮಕಾಹ ಪಾಂಡವ ಶ್ರೀಮಾನಂದ್ರೆ ಬ್ರಾಹ್ಮಣ ಅರ್ಥದ ಹೋಗಬಾರದು. ಬ್ರಾಹ್ಮಣವು ಮನೆಯ ಕಾಣುತ್ತೋ ಅನೇಕದ್ರು ತಗೊಂಡು ಇದನ್ನು ನಾನು ಸಂಸ್ಥೆಗೆ ನಾನು ಸಮರ್ಪಣೆ ಮಾಡಿ ಮತ್ತಷ್ಟು ನನಗೆ ಜಾಸ್ತಿ ಕೊಡುವ ಯೋಗ್ಯತೆ ಬರಲಿ ನನ್ನ ಭಿಕ್ಷಾದಿಂದ ಅಂತ ಅಂದ್ಕೊಂಡು ಬಾಲಭಾಷೆಯಿಂದ ನಾನು ಅನೇಕ ದಾಸ ಸಾಹಿತ್ಯ ವ್ಯಾಸ ಸಾಹಿತ್ಯ ಮತ್ತು ಸಾಹಿತ್ಯ ಇತ್ಯಾದಿಗಳಲ್ಲಿ ಆಚಾರ್ಯ ಮತ್ತು ಕುರಿತು ಲಕ್ಷ್ಮೀ ಶೋಧನೆ ಬಗ್ಗೆ ತುಂಬಾ ಜನ ಲಕ್ಷ್ಮೀ ಶೋಧನ ಹಾಡವರು ಹೆಣ್ಮಕ್ಕಳು ಅಂತ ತಿಳ್ಕೊಂಡಿದ್ದಾರೆ. ಪ್ರಪಂಚದ ಗಂಡಸ್ರೀ ಯಾರಾದರೂ ಇದ್ರೆ ಸ್ವಲ್ಪ ಶಂಕು ತೃಪ್ತಿ ತೋರಿಸಿ ನನ್ನ ಮುಂದೆ. ಯಾಕಂದ್ರೆ 16,000 ಸ್ತ್ರೀಯರಿಗೆ ಸುಖಕಟ್ಟ ಪರಮಾತ್ಮ ಅವನೊಬ್ಬನೇ ಗಂಡಸು. ಎಲ್ಲಿ ತನಕ ನೀವು ಕೈ ಎತ್ತಿ ಲಗೋ 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 ಅಂತ ಬಾಯಿ ಪಡ್ಕೋತಿರ್ತೀರಿ ನೀವೆಲ್ಲ ಹೆಂಗಸರ್? ಸೀರೆ ಉಟ್ಕೊಳ್ಳೋದಿದ್ರೆ ಹೆಂಗಸರ್? ಮೋಕ್ಷದಲ್ಲಿ ಹೆಣ್ಣತನ ಬಂದ್ರೆ ಅವ ನಿಮ್ ನಿಮ್ಮನ್ನು ಕಾಪಾಡವ. ಅದಕ್ಕೆ ನಾನು ಅವರ ದಾಸಿಯಾಗಿ ನಾನು ಈಗ ಸೀರೆ ಉಟ್ಕೊಂಡು ಬಿಟ್ಟಿನಿ. ನಿಮ್ಮ ಚಾನಲ್ ಅಂತ ಏನಾದ್ರು ಇದ್ರೆ ಏನಾದ್ರು ಸ್ವಲ್ಪ ನನ್ನ ಕರುಣೆ ಬಂದ್ರೆ ಅದ್ರಲ್ಲಿ BHYRAVI SPACE MAA ಅಂತ ಇದೆ. ಅದು ಬಹಳ ಹುಚ್ಚುಚ್ಚು ವೇಷ ಅವ ನಾವು ಪಿಟ್ ಹಾಕ್ಬಿಡ್ರಿ. ಅದ್ರೊಳಗೆ ಲಕ್ಷ್ಮೀ ಶೋಭನೆ ಹಾಡಿ ಹೇಳಿದ್ದೀನಿ. ಆದ್ರೆ ವಿದ್ವಜ್ಜನಕ್ಕೆ ಖುಷಿ ಆಗ್ತದೋ ಇರೋ ಗೊತ್ತಿಲ್ಲ. ಹೆಣ್ಮಕ್ಳಿಗೆ ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ಅವ್ರ ಗಂಡಸು ಹ್ಯಾಂಗ್ ಬೈಕು ಅಂತ ಪ್ರಸಂಗ ಹೇಳಿನಿ. ಅದನ್ನ ಕೇಳಿ ಪಾವನ ಆಗಿ ಅಂತೇಳಿ ನನಗೆ ಇಂತಹ ಒಂದು ಸುರ ಸಭೆಯಲ್ಲಿ ನನ್ನ ಪಾವನನಿಗೆ ಅವಕಾಶ ಕೊಟ್ಟು ನಮ್ಮ ಗುರುಗಳ ದರ್ಶನ ಮತ್ತೊಮ್ಮೆ ಮಾಡುವ ಹಾಗೆ ಮಾಡಿ ಅಂದ್ರೆ ಅವನು ಗುರುಗಳಂತೀರಿ ಪಾರಿಭಾಷಿಕರಾಗಿ ದತ್ತಾತ್ರೇಯ ಮಹಾರಾಜರಿಗೆ 24 ಗುರು ಕರೆಯಳು ಪಿಂಗಲಾದ ವೇಷ್ಯ ಗುರುವಿನ ಶಬ್ದಕ್ಕೆ ಬಹಳ ಆಗ್ತದೆ. ಗಣಾಚಾರ್ಯ ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ತುಂಬಾ ಮಾತಾಡಿನಿ, ಕ್ಷಮಾ ಮಾಡಿ ಅಂತ ಕೇಳಕ್ಕೆ ಕೇಳೋದಿಲ್ಲ. ಆ ಯೋಗ್ಯತೆ ನಿಮ್ಗೆ ಎಲ್ಲೂ ಇಲ್ಲ. ಸಂತೋಷ ಆಗ್ತದೋ ಇಲ್ಲೋ ಅಂತ ಸಂತೋಷ ಇಲ್ಲ ಸಂಶಯ ಪಡೆದದ್ದು ತಪ್ಪು. ವಿದ್ಯ ಜನರಿಗೆ ಸಂತೋಷ ಕೂಡ ಆಗ್ತದೆ, ಇದರಿಂದ ಕೂಡ ಆಗ್ತದೆ. ಇದನ್ನು ಪ್ರಾರ್ಥೆಯೇ ಅಪರ್ಣಾ ಪಾಟೀಲ್ ಮಹಾಭಾರ ಅಥವಾ